ನಾವು ಮೂರನೇ ಪಾಠದ ಕಡೆಗೆ ಬರೋಣ ಮೂರನೇ ಪಾಠ ವೀರಮಾತೆ ಜೀಜಾಬಾಯಿ ವೀರಮಾತೆ ಜೀಜಾಬಾಯಿ ಅನ್ನೋ ಪಾಠವನ್ನ ಇದನ್ನ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ನೆನಪಿರಲಿ ಮಕ್ಕಳೇ ಪ್ರತಿಯೊಬ್ಬ ಪುರುಷನ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದೇ ಇರ್ತಾಳೆ ಯಾವುದಾದರೂ ಒಬ್ಬ ವ್ಯಕ್ತಿ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಅವರ ಹಿಂದೆ ತಾಯಿಯೋ ತಂಗಿಯೋ ಅಕ್ಕನೋ ಅಥವಾ ಹೆಂಡತಿಯೋ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಅದಕ್ಕೋಸ್ಕರ ನಾವು ಹಿರಿಯರ ಮಾತನ್ನ ಕೇಳಬೇಕು ಓಕೆ ಫಸ್ಟ್ ನಿಮಗೆಲ್ಲ ಗೊತ್ತಿದೆ ಪಾಠವನ್ನ ತಿಳಿಯೋದಕ್ಕಿಂತ ಮುಂಚೆ ಈ ಪಾಠದಲ್ಲಿ ಬರ್ತಾ ಇರುವಂತ ಕೆಲವು ಪದಗಳ ಅರ್ಥವನ್ನ ನಾವೀಗ ತಿಳಿಯೋಣ ಸಿ ನೋಡಿ ಮಕ್ಕಳೇ ಪಾಠ 3 ವೀರಮಾತೆ ಜೀಜಾಬಾಯಿ ಜೀಜಾಬಾಯಿ ಯಾರು ಅಂತಂದ್ರೆ ನಮ್ಮ ಮರಾಠ ಸಾಮ್ರಾಜ್ಯದ ಮಹಾರಾಜ ಛತ್ರಪತಿ ಶಿವಾಜಿಯವರ ತಾಯಿ ಬಗ್ಗೆ ಮತ್ತೆ ಶಿವಾಜಿ ಬಗ್ಗೆ ಇರುವಂತ ಪಾಠ ಇದು ಇದರಲ್ಲಿ ಬರ್ತಾ ಇರುವಂತ ಪದಗಳ ಅರ್ಥವನ್ನ ನಾವೀಗ ನೋಡೋಣ ನಮಸ್ಕಾರ ವಂದನೆ ಅಂತ ಹೇಳೋ ಅರ್ಥವನ್ನ ಕೊಡುತ್ತದೆ ಪ್ರಣಾಮ ಅಂತಂದ್ರೆ ನಮಸ್ಕಾರ ವಂದನೆ ನಮಸ್ಕರಿಸುವಂತದ್ದು ನಮ್ರತೆ ನಮ್ರತೆ ಅಂತಂದ್ರೆ ವಿನಯದಿಂದ ಕೂಡಿದ ಡಿಸೆಂಟ್ ಆಗಿರುವಂತದ್ದು ನಮ್ರತೆ ಅಂದ್ರೆ ವಿನಯದಿಂದ ಕೂಡಿದ ನೆಕ್ಸ್ಟ್ ಗದ್ದಿಗೆ ಗದ್ದಿಗೆ ಅಂದ್ರೆ ಪೀಠ ಚೇರ್ ಅಥವಾ ಕುರ್ಚಿ ಓಕೆ ಪ್ರಾರಂಭ ಪ್ರಾರಂಭ ಅಂದ್ರೆ ಮೊದಲು ಆರಂಭ ಅರ್ಥವನ್ನ ಕೊಡುತ್ತೆ ಹಾಗೆ ಅಂತಿಮ ಅಂತಿಮ ಅಂದ್ರೆ ಕೊನೆ ಎಂಡ್ ಹಾಗೆ ಶಾಶ್ವತ ಶಾಶ್ವತ ಅಂದ್ರೆ ನಾಶ ಹೊಂದದ ಅಂದ್ರೆ ಯಾವಾಗಲೂ ನಿರಂತರವಾಗಿ ಇರುವಂತದ್ದು ಇದಕ್ಕೆ ನಾಶ ಅನ್ನೋದೇ ಇಲ್ಲ ಸ್ವಾಭಿಮಾನ ಸ್ವಾಭಿಮಾನ ಅಂದ್ರೆ ಆತ್ಮ ಗೌರವ ಸ್ವಾಭಿಮಾನ ಅಂದ್ರೆ ಆತ್ಮ ಗೌರವ ಉದ್ಯೋಗ ಉದ್ಯೋಗ ಅಂದ್ರೆ ಹಾಗೆ ಉನ್ನತಿ ಉನ್ನತಿ ಅಂದ್ರೆ ಹಿರಿಮೆ ಓಕೆ ಇನ್ನೊಮ್ಮೆ ಈ ಪಾಠದಲ್ಲಿ ಬರ್ತಾ ಇರುವಂತಹ ಕೆಲವು ಪದಗಳ ಅರ್ಥವನ್ನ ನಾವಿಲ್ಲಿ ನೋಡೋಣ ಪ್ರಣಾಮ ಅಂದ್ರೆ ನಮಸ್ಕಾರ ಮಾಡೋದು ವಂದನೆಯನ್ನ ಸಲ್ಲಿಸುವಂತದ್ದು ದೊಡ್ಡವನ್ನ ನೋಡಿದಾಗ ನಾವು ಕೈ ಎತ್ತಿ ಮುಗಿಬೇಕು ದೇವರಿಗೆ ಹೇಗೆ ನಾವು ಕೈ ಎತ್ತಿ ಮುಗಿತೇವಲ್ಲ ಅದೇ ರೀತಿ ದೊಡ್ಡವರಿಗೂ ಸಹಿತ ನಮಗಿಂತ ದೊಡ್ಡವರಿಗೆ ನಾವು ಗೌರವಯುತವಾಗಿ ಕೈ ಮುಗಿಬೇಕು ನೆಕ್ಸ್ಟ್ ನಮ್ರತೆ ನಮ್ರತೆ ಅಂದ್ರೆ ವಿನಯದಿಂದ ಕೂಡಿರುವಂತದ್ದು ಗದ್ದಿಗೆ ಗದ್ದಿಗೆ ಅಂದ್ರೆ ಪೀಠ ಚೇ ಪ್ರಾರಂಭ ಪ್ರಾರಂಭ ಅಂದ್ರೆ ಮೊದಲು ಸ್ಟಾರ್ಟ್ ಅನ್ನೋ ಅರ್ಥವನ್ನು ಕೊಡುತ್ತೆ ಆರಂಭ ಅಂತಿಮ ಅಂತಿಮ ಅಂದ್ರೆ ಕೊನೆ ಎಂಡ್ ಶಾಶ್ವತ ಅಂದ್ರೆ ನಾಶ ಹೊಂದದ ನಾಶನೇ ಇಲ್ಲದೇ ಇರುವಂತದ್ದು ಸ್ವಾಭಿಮಾನ ಅಂದ್ರೆ ಆತ್ಮ ಗೌರವ ಉದ್ಯೋಗ ಅಂದ್ರೆ ವೃತ್ತಿ ಜಾಬ್ ಉನ್ನತಿ ಅಂದ್ರೆ ಹಿರಿಮೆ ಇಷ್ಟು ಪದಗಳ ಅರ್ಥವನ್ನ ನಾವು ತಿಳಿದುಕೊಂಡ್ವಿ ಈಗ ನಾವು ಪಾಠದ ಕಡೆ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಸಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಅನೇಕರು ಹೋರಾಡಿದ್ದಾರೆ ಬ್ರಿಟಿಷರು ವ್ಯಾಪಾರಕ್ಕಾಗಿ ನಮ್ಮ ದೇಶಕ್ಕೆ ಬಂದು ಅವ್ರು ಏನ್ ಮಾಡಿದ್ರು ನಮ್ಮ ದೇಶವನ್ನೇ ತಮ್ಮ ಕೈಯಲ್ಲಿ ಇಟ್ಕೊಂಡ್ರು ಆದ್ರೆ ಸ್ವಾಭಿಮಾನಿ ಭಾರತೀಯರು ಸುಮ್ಮನೆ ಇರ್ತಾರಾ ಇಲ್ಲ ಅವರಲ್ಲಿ ಒಬ್ಬರನ್ನ ನಾಯಕರನ್ನಾಗಿ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದ್ರು ಹೋರಾಟ ಮಾಡಿದ ಫಲವಾಗಿ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು ಅದಕ್ಕಿಂತ ಮುಂಚಿತವಾಗಿ ರಾಜರ ಆಡಳಿತ ಇತ್ತು ಅದೇ ರೀತಿ ಅನೇಕ ರಾಜರ ಹೆಸರುಗಳನ್ನು ನಾವಿಲ್ಲಿ ಕೇಳ್ತೇವೆ ಕದಂಬರಿರಬಹುದು ಗಂಗರಿರಬಹುದು ರಾಷ್ಟ್ರಕೂಟರಿರಬಹುದು ಕಲ್ಯಾಣ ಚಾಲುಕ್ಯರಿರಬಹುದು ಗುಪ್ತ ಸಾಮ್ರಾಜ್ಯ ಇರಬಹುದು ಮರಾಠ ಸಾಮ್ರಾಜ್ಯ ಇರಬಹುದು ಈ ರೀತಿ ಅನೇಕ ಸಾಮ್ರಾಜ್ಯಗಳು ಆಳಿ ನಶಿಸಿ ಹೋಗಿದ್ದಾರೆ ಇಲ್ಲಿ ಈ ಪಾಠದಲ್ಲಿ ಇಲ್ಲಿ ನಮ್ಮ ಶಿವಾಜಿ ಮಹಾರಾಜ ಬಗ್ಗೆ ಕೊಟ್ಟಿದ್ದಾರೆ ಹಾಗೆ ಅವರ ತಾಯಿ ಜೀಜಾಬಾಯಿ ಅವರ ಬಗ್ಗೆ ಕೊಟ್ಟಿರುವಂತದ್ದು ಅದಕ್ಕಿಂತ ಮುಂಚಿತವಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಕೆಲವು ಮಹನೀಯರ ಚಿತ್ರವನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಕೆಲವು ಮಹನೀಯರ ಚಿತ್ರವನ್ನ ಕೊಟ್ಟಿದ್ದಾರೆ ಅದನ್ನ ನಾವು ಗುರುತಿಸೋಣ ಹಾಗೆ ಅವರ ಹೆಸರುಗಳನ್ನ ಬರೆದುಕೊಳ್ಳೋಣ ಸಿ ಇಲ್ಲಿ ನೀವು ನೋಡಬಹುದು ಮಕ್ಕಳೇ ಫಸ್ಟ್ ಸ್ವಾತಂತ್ರ್ಯ ಅಂತ ಹೇಳಿಕೊಳ್ಳೆ ಫಸ್ಟ್ ನಮಗೆ ನೆನಪಿಗೆ ಬರುವಂತ ವ್ಯಕ್ತಿ ಯಾರು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ನಮಗೆ ನಿಮಗೆಲ್ಲರೂ ಚಿರಪರಿಚಿತರು ಅಲ್ವಾ ವಿದ್ಯಾರ್ಥಿಗಳೇ ಗಮನಿಸಿ ಈ ಭಾವಚಿತ್ರದಲ್ಲಿ ನಾವು ಮೋಹನ್ ದಾಸ್ ಕರಮಚಂದ್ರ
ಗಾಂಧಿ ಅವರ ಪೂರ್ಣ ಹೆಸರು ನಾವು ಅಂದ್ರೆ ಗಾಂಧೀಜಿ ಅಂತ ಕರೀತೇವೆ ಅವರನ್ನ ನಾವಿಲ್ಲಿ ಕಾಣಬಹುದು ಮಹಾತ್ಮ ಗಾಂಧೀಜಿ ಅವರು ಓಕೆ ನೆಕ್ಸ್ಟ್ ಅದೇ ರೀತಿ ಮುಂದಿನ ಭಾವಚಿತ್ರ ಯಾವುದು ಅನ್ನೋದನ್ನ ನಾವಿಲ್ಲಿ ನೋಡೋಣ ಸಿ ಇಲ್ಲಿ ನಾವು ಕಾಣ್ತಾ ಇರುವಂತದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮಗೆ ನಿಮಗೆಲ್ಲ ಗುರು ಈಗ ಸದ್ಯ ಪರಿಚಿತರೇ ಅಲ್ವಾ ನಮ್ಮ ಸಂವಿಧಾನದ ಶಿಲ್ಪಿ ಅಂತ ಹೆಸರನ್ನ ಪಡೆದಂತವರು ಆ ನಮ್ಮ ಸಂವಿಧಾನವನ್ನ ರಚನೆ ಮಾಡಿದವರು ಇವರು ಇವರ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭೀಮರಾವ್ ಅನ್ನೋದು ಇವರ ಹೆಸರು ಭೀಮರಾವ್ ಅದನ್ನ ಶಾರ್ಟ್ ಆಗಿ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂದಿನ ಭಾವಚಿತ್ರವನ್ನು ನೋಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇವರ ಪರಿಚಯ ನಮಗೆ ಇದೆ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಕಿತ್ತೂರು ಸಂಸ್ಥಾನಕ್ಕೋಸ್ಕರ ಹೋರಾಡಿದ ಬ್ರಿಟಿಷರ ಹೋರಾಡಿದಂತ ಮಹಿಳೆ ಇವರು ಸಿ ಇವರ ಗಂಡ ತೀರ್ಪು ಹೋದ ನಂತರ ಇವರಿಗೆ ಮಕ್ಕಳು ಇರೋದಿಲ್ಲ ಅವಾಗ ಆ ಸಿಂಹಾಸನಕ್ಕೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನೇ ಕೂತ್ಕೋತಾರೆ ಒಂದು ಮಗುವನ್ನ ತಮ್ಮ ಸಂಬಂಧಿಕರ ಒಂದು ಮಗುವನ್ನ ದತ್ತನ್ನ ಪಡೆದುಕೊಂಡು ಅವನಿಗೆ ರಾಜ ಮುಂದೆ ದೊಡ್ಡವನಾದ್ಮೇಲೆ ರಾಜನನ್ನಾಗಿ ಮಾಡಬೇಕು ಅಂತ ಹೇಳಿ ಯುವರಾಜರ ಸ್ಥಾನದಲ್ಲಿ ಕೂರಿಸಿರ್ತಾರೆ ಆ ಸಮಯದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮನನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ಕಾನೂನನ್ನು ತರ್ತಾರೆ ಇದನ್ನ ಒಪ್ಪಿಕೊಳ್ಳದ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಸಂಸ್ಥಾನವನ್ನ ಉಳಿಸಿಕೊಳ್ಬೇಕು ಅಂತ ಹೇಳಿ ಬ್ರಿಟಿಷ್ ವಿರುದ್ಧ ಹೋರಾಟವನ್ನ ಮಾಡ್ತಾಳೆ ವಿಜಯವನ್ನು ಸಂಪಾದಿಸ್ತಾಳೆ ಆದ್ರೆ ಈ ವಿಜಯದ ಸವಿನೆನಪು ಹೆಚ್ಚು ದಿನ ಉಳಿಯೋದಿಲ್ಲ ಪುನಃ ಮತ್ತೆ ಬ್ರಿಟಿಷ್ ವಿರುದ್ಧವನ್ನ ಮಾಡ್ತಾರೆ ಅವಾಗ ನಮ್ಮ ಚೆನ್ನಮ್ಮನನ್ನ ಅವರು ಸೆರೆಮನೆ ವಾಸಕ್ಕೆ ಹಾಕ್ತಾರೆ ಇವರು ನಮ್ಮ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆ ಮುಂದೆ ನೋಡೋಣ ಇಲ್ಲಿ ಮತ್ತೊಬ್ಬ ಮಹಿಳೆ ಮದರ್ ತೆರೇಸಾ ಮದರ್ ತೆರೇಸಾ ಈ ಹೆಣ್ಣುಮಗಳು ನಮ್ಮ ದೇಶದವರಲ್ಲ ಬೇರೆ ದೇಶದವರು ಆದರೆ ಈ ನಮ್ಮ ದೇಶದಲ್ಲಿ ಇವರು ಕ್ರೈಸ್ತ ಸನ್ಯಾಸಿಯಾಗಿ ಅವರ ಜೀವನವನ್ನು ನಡೆಸ್ತಾರೆ ಹಾಗೆ ಸ್ಲಮ್ ಏರಿಯಾಗಳಲ್ಲಿ ಅಂದ್ರೆ ಹೊಲಸು ಇರುವಂತಹ ಒಂದು ಏರಿಯಾಗಳಲ್ಲಿ ಆರಾಮಿಲ್ಲದೆ ಇದ್ದಿರುತ್ತಲ್ಲ ಕುಷ್ಠ ರೋಗಿಗಳು ಯಾರು ಅವ್ರ ಹತ್ರ ಹೋಗುದಿಲ್ಲ ಅಂತ ರೋಗಿಗಳನ್ನ ಇವರು ರೋಗಿಗಳಿಗೆ ಸೇವೆಯನ್ನ ಮಾಡಿದ್ದಾರೆ ಈ ನಮ್ಮ ಮದರ್ ತೆರೇಸಾ ಅವರು ಅವರ ಹೆಸರು ತೆರೇಸಾ ಅಂತ ಹೇಳಿ ತಾಯಿ ತೆರೇಸಾ ಅವರ ಹೆಸರಿನಿಂದನೇ ಇವರು ಪ್ರಚಲಿತರು ಹಾಗೆ ಇಲ್ಲಿ ನೋಡ್ಬಹುದು ನಾವು ನಮ್ಮ ಗುರು ಬಸವಣ್ಣನವರನ್ನು ನಮಗೆ ನಿಮ್ಗೆಲ್ಲರೂ ಚಿರಪರಿಚಿತರು 12ನೇ ಶತಮಾನದಲ್ಲಿ ಬಂದಂತ ಈ ಮಹನೀಯ ಇಲ್ಲಿ ಅವರು ಜಾತಿಯನ್ನ ಹೋಗಲಾಡಿಸಬೇಕು ಅಂತ ಹೇಳಿ ಸರಳವಾದ ಮನುಷ್ಯರಿಗೆ ತಿಳಿಬೇಕು ಅನ್ನೋ ರೀತಿಯಲ್ಲಿ ವಚನದ ಮೂಲಕ ಅವರು ಎಲ್ಲರಿಗೂ ಆ ವಿಚಾರವನ್ನು ಸಾರಲಿಕ್ಕೆ ಹೋದಂತವರು ನಮ್ಮ ಬಸವಣ್ಣನವರು ಇವರನ್ನು ಸಹಿತ ನೀವಿಲ್ಲಿ ನೋಡಬಹುದು ಹಾಗೆ ಕೊನೆಯದಾಗಿ ನಾನಿಲ್ಲಿ ಇನ್ನೊಂದು ಭಾವಚಿತ್ರವನ್ನು ನೋಡೋಣ ಇಲ್ಲಿ ಛತ್ರಪತಿ ಶಿವಾಜಿ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿಯ ಭಾವಚಿತ್ರವನ್ನ ನೀವಿಲ್ಲಿ ನೋಡಬಹುದು ಸಿ ನಮ್ಮ ಶಿವಾಜಿಗಿಂತ ಮುಂಚಿತವಾಗಿ ಮರಾಠ ಸಾಮ್ರಾಜ್ಯ ಉದಯವಾಗಿಲ್ಲ ಇಲ್ಲಿ ನಮ್ಮ ಈ ಮರಾಠ ಸಾಮ್ರಾಜ್ಯ ಉದಯಕ್ಕೆ ಕಾರಣನೇ ನಮ್ಮ ಈ ಶ್ರೀ ಛತ್ರಪತಿ ಶಿವಾಜಿ ಈ ದಿನ ಏನಾಗಿದೆ ಅಂತಂದ್ರೆ ಇವರ ಬಗ್ಗೆನೇ ಪಾಠವನ್ನ ಕೊಟ್ಟಿದ್ದಾರೆ ಹೇಗೆ ಅವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಯಾರು ಅವರಿಗೆ ಸಹಾಯವನ್ನ ಮಾಡಿದ್ರು ಹೇಗೆ ಅವರಲ್ಲಿ ವೀರ ಧೀರರಾಗಿ ಬೆಳೆಯುವ ಹಾಗೆ ಆಯಿತು ಅನ್ನೋದೆಲ್ಲವನ್ನ ಈ ಪಾಠದಲ್ಲಿ ಕೊಟ್ಟಿದ್ದಾರೆ ಓಕೆ ನಾವು ಈ ಪಾಠದ ಕಡೆಗೆ ಬರೋಣ ಇವತ್ತಿನ ದಿನ ನಾವು ಛತ್ರಪತಿ ಶಿವಾಜಿ ಅವರ ಪಾಠ ಮತ್ತೆ ಅವರ ತಾಯಿ ಯಾವ ರೀತಿ ಅವರನ್ನ ಬೆಳೆಸಿದ್ರು ಅನ್ನೋದನ್ನ ನಾನು ಪಾಠದಲ್ಲಿ ನೋಡ್ತಾ ಹೋಗೋಣ ಸಿ ಬುಕ್ಕಿನ ಕಡೆ ಗಮನ ಪಾಠ 3 ವೀರಮಾತೆ ಜೀಜಾಬಾಯಿ ಮಾತಾಜಿ ಅವರಿಗೆ ನನ್ನ ಪ್ರಣಾಮಗಳು ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು ಹುಸಿನಗೆ ಬೀಳುತ್ತ ಅವನ ತಾಯಿ ಬಾಕಂದ ಇಲ್ಲಿ ಕುಳಿತುಕೋ ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು ಸಿ ಮೊದಲನೇ ಕಾರ್ಯದಲ್ಲಿ ಏನಾಗ್ತದೆ ನೋಡ ಮಾತಾಜಿ ಅವರಿಗೆ ನನ್ನ ಪ್ರಣಾಮಗಳು ಮಾತಾಜಿ ಅಂದ್ರೆ ಅಮ್ಮ ಮಮ್ಮಿ ಅಂತ ಏನ್ ಕರಿತೀವಲ್ಲ ಅವರಿಗೆ ನಮ್ಮ ಈಗ ಶಿವಾಜಿ ಮಹಾರಾಜರು ಏನ್ ಮಾಡಿದ್ದಾರೆ ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ತಾಯಿ ಇರುವಂತಹ ಸ್ಥಳಕ್ಕೆ ಬಂದಿದ್ದಾರೆ ಮತ್ತೆ ತಾಯಿಗೆ ನನ್ನ ಪ್ರಣಾಮವನ್ನ ಸಲ್ಲಿಸ್ತಾ ಇದ್ದಾರೆ
ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಅಂತ ಹೇಳ್ತಾ ಇದ್ದಾರೆ. ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು. ಅವಾಗ ಅವರ ವಯಸ್ಸು ಎಷ್ಟು? ಸುಮಾರು ಒಂದು 16-20 ವರ್ಷದೊಳಗಿನ ಬಾಲಕ, ಸಣ್ಣವರು. ಇನ್ನು ಸ್ವಲ್ಪ ಸ್ವಲ್ಪ ಮೀಸೆ ಬರ್ತಾ ಇದ್ದಂತ ಒಂದು ಸಮಯ. ಖುಷಿ ನಗೆ ಬೀರುತ್ತಾ ಅವನ ತಾಯಿ, ಬಾಕಂದ ಇಲ್ಲಿ ಕುಳಿತಿಕೋ. ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು. ಅಲ್ಲೇ ಇದ್ದಂತ ನಮ್ಮ ಶಿವಾಜಿ ಮಹಾರಾಜರ ತಾಯಿ ಏನ್ ಮಾಡ್ತಾರೆ, ನಮ್ಮ ಜೀಜಾಬಾಯಿಯವರು ಬಾಕಂದ ಅಂದ್ರೆ ಮಗು ಅನ್ನೋ ಅರ್ಥವನ್ನು ಕೊಡುತ್ತೆ. ಬಾಕಂದ ಇಲ್ಲಿ ಕುತ್ಕೋ ಅಂತ ಹೇಳಿ ಒಂದು ಚಿಕ್ಕ ನಗುವಿನ ಮೂಲಕ ತನ್ನ ಮಗನನ್ನು ಕರೀತಾ ಇದ್ದಾರೆ. ಹಾಗೆ ನಮ್ಮ ಬಾಲಕ ಅಂದ್ರೆ ನಮ್ಮ ಶಿವಾಜಿ ಅವರು ಸಹಿತ ತಾಯಿಯ ಹತ್ತಿರ ಬಂದು ಕುತ್ಕೊಂಡಿದ್ದಾರೆ. ಅಂದ್ರೆ ತಾಯಿ ಶಿವಾಜಿಯನ್ನ ಏನಕ್ಕೂ ಹೇಳಿ ಕಳಿಸಿದ್ದಾರೆ, ಏನು ಅನ್ನೋದನ್ನ ಮುಂದೆ ನೋಡೋಣ. ಅಮ್ಮ, ನನ್ನನ್ನ ಕರೆಸಿದ ಕಾರಣವೇನು? ನನ್ನಿಂದ ಏನಕ್ಕೆ ಬೇಕು ಕೇಳು ತಾಯಿ ಎಂದನು ಬಾಲಕ. ನಾನು ಕೇಳಿದ್ದನ್ನ ಕೊಡುವೆಯಾ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿದಳು. ಮುಂದೆ ನೋಡ. ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ಇಲ್ಲಿ ಶಿವಾಜಿಯವರು ತನ್ನ ತಾಯಿಯ ಬಳಿಯಲ್ಲಿ ಬಂದು ಕೂತಿದ್ದಾರೆ. ಜೀಜ ಬಾಯಿ ಮಾತೆಯ ಬಳಿಯಲ್ಲಿ ಬಂದು ಕೂತಿದ್ದಾರೆ. ಮತ್ತೆ ಹೇಳ್ತಾರೆ, ಅಮ್ಮ ನನಗೆ ಏನ್ ಕರೆಸಿದ್ರಿ ನೀವು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ತಾಯಿ ಹೇಳ್ತಾರೆ, ನಾನು ಕೇಳಿದ್ದನ್ನ ಕೊಡುವೆಯ ಮಗನೇ. ನಮ್ಮ ಜೀಜಾಬಾಯಿಯವ್ರು ಹೇಳ್ತಾರೆ ನಮ್ಮ ಶಿವಾಜಿಗೆ, ನಾ ಹೇಳಿದಿ ಕೊಡ್ತೀಯಾ ಅಂತ ಹೇಳಿ ಮಗನಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಮಗ ಏನ್ ಹೇಳ್ತಾನೆ ನೋಡೋಣ. ಆಗಲಿ ಮಾತಾಜಿ, ಭವಾನಿ ತಾಯಿಯ ಮೇಲೆ ಆಣೆ, ನೀನು ಕೇಳಿದ್ದನ್ನ ಕೊಡುವೆ ಎಂದನು ಮಗ. ಇಲ್ಲಿ ತಾಯಿ ಜೀಜಾಬಾಯಿಯ ಮಾತಿಗೆ ನಮ್ಮ ಶಿವಾಜಿಯವ್ರು ಹೇಳ್ತಾರೆ, ಆಯ್ತಮ್ಮ ನೀವ್ ಏನ್ ಕೇಳ್ತಿರಲ್ಲ ನಾನು ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ. ಅಂದ್ರೆ ನಮ್ಮ ಕುಲದೇವಿ ಭವಾನಿ ತಾಯಿಯ ಮೇಲೆ ಆಣೆ, ಆ ತಾಯಿಯ ಮೇಲೆ ಆಣೆಯನ್ನು ಮಾಡ್ತೀನಿ, ನೀವೇನ್ ಕೇಳ್ತಿರಲ್ಲ ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಮುಂದೆ ನೋಡೋಣ. ತಾಯಿ ಮನಸ್ಸಿನಲ್ಲಿ ಯೋಚಿಸುತ್ತಾ, ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನ ಕೊಡಬೇಕು ಎಂದನು. ಇಲ್ಲಿ ತಾಯಿ ಮನಸ್ಸಿನಲ್ಲಿ ಯೋಚಿಸುತ್ತಾ ತಾಯಿ ಯೋಚನೆ ಮಾಡ್ತಾಳೆ, ನನ್ನ ಮಗ ನಾನು ಹೇಳಿದನ್ನು ಕೊಡಬಹುದಾ ಅಂತ ಹೇಳಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ. ಮತ್ತೆ ಹೇಳ್ತಾಳೆ, ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನ ಕೊಡಬೇಕು ಎಂದನು. ಶಿವಾಜಿ ಅವರಂತ ಹೇಳ್ತಾ ಇದ್ದಾರೆ, ಮತ್ತೆ ಹೇಳಿದ ಹಾಗೆ ನಡ್ಕೊಳ್ಬೇಕು, ನಾನು ಹೇಳಿದ ನಂತರ ಆಗೋದಿಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ಜಿಜಾಬಾಯಿ ಶಿವಾಜಿ ಅವರತ್ರ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಶಿವಾಜಿಯವರು ಏನ್ ಹೇಳ್ತಾರೆ, ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ. ನಾನು ಧನ್ಯ ಕಂದ, ಈಗ ಹೇಳುವನು ಕೇಳು. ಕೊಂಡಾಳ ದುರ್ಗವು ಮೊಗದರ ವಶದಲ್ಲಿದೆ, ಅದನ್ನ ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನ ನೋಡುತ್ತಾ ತಾಯಿ. ಈಗ ತಾಯಿ ತನ್ನ ಮನಸ್ಸಿನಲ್ಲಿರುವಂತಹ ಭಾವನೆಯನ್ನ ತನ್ನ ಮಗ ಶಿವಾಜಿ ಹತ್ರ ಹೇಳ್ತಾ ಇದ್ದಾನೆ. ಏನ್ ಕೊಡ್ಬೇಕಂತೆ ನೋಡೋಣ. ಕೇಳು ತಾಯಿ ಅಗತ್ಯವಾಗಿ ನೀಡ್ತೇನೆ, ಹೇಳು ಅಮ್ಮ ನೀನ್ ಏನ್ ಕೇಳ್ತೀಯ ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ ಅಂತ ಹೆಮ್ಮೆಯಿಂದ ನಮ್ಮ ಶಿವಾಜಿಯವರು ಹೇಳ್ತಾ ಇದ್ದಾರೆ. ನಾನು ಧನ್ಯ ಕಂದ, ಈಗ ಹೇಳುವೆನು ಕೇಳು. ತಾಯಿ ಖುಷಿಯಾಯ್ತು, ನನಗೆ ಖುಷಿಯಾಯ್ತು ಮಗನೇ, ಇನ್ನಂತ ಮಗನನ್ನ ಪಡೆದಿದ್ದೇನೆ ನಾನು, ನಾನು ಕೇಳಿದ್ದನ್ನು ಕೊಡ್ತೀನಿ ಅಂತ ಹೇಳ್ತಿಲ್ಲ, ಈಗ ಹೇಳ್ತೀನಿ ಕೇಳು ಏನ್ ಬೇಕು ನನಗೆ ಅಂತ ಹೇಳಿ ನಮ್ಮ ಜೀಜಾಬಾಯಿ ಅವರು ಹೇಳ್ತಾ ಇದ್ದಾರೆ ಶಿವಾಜಿ ಅವರ ಹತ್ರ. ಗಮನವಿಟ್ಟು ಕೇಳಿ, ಕೊಂಡಾಳ ದುರ್ಗವು ಮೊಗದರ ವಶದಲ್ಲಿದೆ. ಯಾವುದು ಕೊಂಡಾಳ ದುರ್ಗ ನೆನಪಿರಲಿ ಮಕ್ಕಳೇ, ಕೊಂಡಾಳ ದುರ್ಗ. ಇಲ್ಲಿ ಈ ಪ್ರದೇಶ ನಮ್ಮ ಜೀಜಾಬಾಯಿಯವರಿಗೆ ಬೇಕಾಗಿದೆ. ಕೊಂಡಾಣ ದುರ್ಗ ಇದು ಒಂದು ಸ್ಥಳದ ಹೆಸರು, ಇದು ಒಂದು ಸ್ಥಳದ ಹೆಸರು. ಇಲ್ಲಿ ಯಾರ ಕೈಯಲ್ಲಿದೆ? ಮೊಘಲರ ಕೈಯಲ್ಲಿದೆ. ಯಾರ ಕೈಯಲ್ಲಿದೆ ಇದು? ಮೊಘಲರ ಕೈಯಲ್ಲಿದೆಯಂತೆ. ಕೊಂಡಾಣ ದುರ್ಗ ಬೇಕಂತೆ ಯಾರಿಗೆ? ನಮ್ಮ ಜೀಜಾಬಾಯಿಯವರಿಗೆ. ಇದು ಯಾವ ರಾಜರ ಕೈಯಲ್ಲಿದೆ? ಮೊಘಲರ ಕೈಯಲ್ಲಿದೆ. ಇದನ್ನ ಕೊಡು ಕೊಡ್ಸು ಅಂತ ಹೇಳ್ತಾ ಇದ್ದಾಳೆ ನೋಡ್ರಿ. ಇದು ಮಾರ್ಕೆಟ್ ಅಲ್ಲಿ ಸಿಗೋದಲ್ಲ, ಸಾಮ್ರಾಜ್ಯ ಗೆದ್ದು ಬಾ ಅಂತ ಹೇಳ್ತಾ ಇದ್ದಾಳೆ ನಮ್ಮ ವೀರಮಾತೆ ಜೀಜಾಬಾಯಿ. ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದರು. ಸಿ ಈ ಸಾಮ್ರಾಜ್ಯವನ್ನ ಯಾವುದು? ಕೊಂಡಾಳ ದುರ್ಗ ಅನ್ನೋ ಸಾಮ್ರಾಜ್ಯ ಏನಾಗಿದೆ? ಮೊಘಲರ ಕೈಯಲ್ಲಿದೆ. ಏನ್ ಮಾಡ್ಬೇಕು? ಮೊಘಲರ ವಿರುದ್ಧ ಯುದ್ಧವನ್ನ ಮಾಡಬೇಕು. ಯುದ್ಧ ಮಾಡಿ ಇದನ್ನ ಗೆದ್ದು ನನಗೆ ಬಹುಮಾನವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಜೀಜಾಬಾಯಿಯವರು ಕೇಳ್ತಾ ಇದ್ದಾರೆ. ಹೆಮ್ಮೆಯಿಂದ ಮಗನನ್ನ ನೋಡುತ್ತಾ ತಾಯಿ, ಯಾವ ರೀತಿ ಹೆಮ್ಮೆಯಿಂದ ತಾಯಿ
ಕೊಂಡಾಡೋದ್ರ ನಮಗೆ ತಂದು ಕೊಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೆ ನೋಡೋಣ. ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೆ? ಅವರೇ ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣವಾದ ಛತ್ರಪತಿ ಶಿವಾಜಿ. ಇಷ್ಟೆಲ್ಲ ಸಂಭಾಷಣೆ ಯಾರ ಬಗ್ಗೆ ನಡೀತಾ ಇದೆ ಮಕ್ಕಳೇ? ಅಂದ್ರೆ ನಮ್ಮ ಈ ಚಿತ್ರದಲ್ಲಿ ನೀವು ಕಾಣಬಹುದು, ಇವರು ವೀರಮಾತೆ ಜೀಜಾಬಾಯಿ, ಹಾಗೆ ಇವರ ಎದುರಿನಲ್ಲಿ ಇರುವಂತವರು ಬಾಲಕ ಶಿವಾಜಿ. ಇವರ ಇಬ್ಬರ ಮಧ್ಯೆ ಸಂಭಾಷಣೆ ನಡೀತಾ ಇದೆ, ಇವರ ಇಬ್ಬರ ಮಧ್ಯೆ ಏನಾಗ್ತಾ ಇದೆ? ಚರ್ಚೆ ನಡೀತಾ ಇದೆ. ಇನ್ನೊಮ್ಮೆ ಮಕ್ಕಳೇ, ತಾಯಿ ಈ ಪಾಠದಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಇನ್ನೊಮ್ಮೆ ರಿಕಾಲ್ ಮಾಡೋಣ. ಇಲ್ಲಿ ಜೀಜಾಬಾಯಿ ತಾನಿರುವಂತಹ ಸ್ಥಳಕ್ಕೆ ತನ್ನ ಮಗನನ್ನ ಕರೆಸ್ತಾಳೆ. ಮಗ ಪ್ರಣಾಮವನ್ನು ಮಾಡಿ ಒಳಗೆ ಬಂದು ಕೂತ್ಕೊತಾನೆ. ಅಮ್ಮ, ಏನಕ್ಕೆ ಕರೆಸಿದ್ದೀರಾ ನನ್ನನ್ನ, ಹೇಳ್ರಿ ಅಂತ ಹೇಳಿ ಶಿವಾಜಿ ಅವರು ಹೇಳ್ತಾರೆ. ಅದಕ್ಕೆ ನಮ್ಮ ವೀರಮಾತೆ ಜೀಜಾಬಾಯಿ, ನಾ ಕೇಳಿದ್ ಕೊಡ್ತೀಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಶಿವಾಜಿ ಏನ್ ಹೇಳ್ತಾರೆ? ಭವಾನಿ ತಾಯಿಯ ಮೇಲಾಣೆ, ದೇವಿಯ ಮೇಲಾಣೆ, ನನ್ನ ಆಣೆಯನ್ನು ಮಾಡ್ತಾ ಇದ್ದೇನೆ, ನೀವು ಹೇಳಿದ್ದನ್ನ ಕೊಡ್ತೇನೆ ತಾಯಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಜೀಜಾಬಾಯಿ ಯೋಚನೆ ಮಾಡ್ತಾರೆ, ನನ್ನ ಮಗನಿಗೆ ಸಾಧ್ಯ ಅಲ್ಲ ಅಂತ ಹೇಳಿ. ಆದ್ರೂ ಮತ್ತೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಏನು? ಮೊಘಲ ಸಾಮ್ರಾಜ್ಯದ ಕೈಯಲ್ಲಿ, ಅಂದ್ರೆ ಆ ಸಮಯದಲ್ಲಿ ಮೊಘಲರ ಸಾಮ್ರಾಜ್ಯ ತುಂಬಾ ಮೇಲಿನ ಹಂತದಲ್ಲಿ ಇತ್ತು. ಮೊಘಲರ ಸಾಮ್ರಾಜ್ಯದವರಿಂದ ನನಗೆ ಕೊಂಡಾನ ದುರ್ಗ ಅನ್ನೋ ಸ್ಥಳವನ್ನ ಯುದ್ಧ ಮಾಡಿ ತಗೋಬೇಕು ನೀನು, ಅದನ್ನ ನನಗೆ ನಿನ್ನ ತಾಯಿಯಾದಂತ ಜೀಜಾಬಾಯಿಗೆ ಬಹುಮಾನವಾಗಿ ಕೊಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಅದನ್ನ ನಮ್ಮ ಶಿವಾಜಿಯವರು ಒಪ್ಕೊಳ್ತಾರೆ ಸಹ, ಯಾಕಂತಂದ್ರೆ ಅವರು ತಾಯಿ ಹೇಳಿದ ರೀತಿಯಲ್ಲೇ ಕೇಳ್ತಾ ಇರ್ತಾರೆ. ನಮ್ಮ ಜೀಜಾಬಾಯಿಯವರು ಅದೇ ರೀತಿ ನಮ್ಮ ಶಿವಾಜಿಯವರನ್ನ ಬೆಳೆಸಿರ್ತಾರೆ. ಈ ಯಾರು ಈ ಸಂಭಾಷಣೆಯನ್ನು ನಡೆಸಿದವರು ಅಂತಂದ್ರೆ ನಮ್ಮ ಶಿವಾಜಿಯ ತಾಯಿ ಜೀಜಾಬಾಯಿ, ಹಾಗೆ ನಮ್ಮ ಛತ್ರಪತಿ ಶಿವಾಜಿ ಅವರ ನಡುವೆ ನಡೆದಿರುವಂತ ಒಂದು ಸಂಭಾಷಣೆ ಮಕ್ಕಳಿಗೆ.